ನಮಸ್ಕಾರ ವೀಕ್ಷಕರೇ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದ ಎಸ್ ಟಿ ಸೋಮಶೇಖರ್ ಅವರ ಪರವಾಗಿ ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಅಂಚೆ ಪಳ್ಳಿಯಲ್ಲಿ ಬಿಜೆಪಿಯ ಎಲ್ಲ ಮುಖಂಡರುಗಳು ಮನೆ ಮನೆಗೆ ತೆರಳಿ ಎಸ್ ಟಿ ಸೋಮಶೇಖರ್ ಅವರನ್ನ ಬೆಂಬಲಿಸುವಂತೆ ಮತಯಾಚನೆಯನ್ನ ಮಾಡಿದರು. ಎಲ್ಲರೂ ನನ್ನ ಬಂಧು ಬಾಂಧವರು, ಇದು ನನ್ನೂರು ಎಲ್ಲರೂ ನನ್ನೂರು, ಇದು ನನ್ನೂರು ಎಲ್ಲರೂ ನನ್ನೂರು. ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಕಣ್ಣೀರ ಹಾಕೊಂಡು ನಾನು ಮೂರು ಸಾರಿ ಸೋತೆ, ನನಗೆ ಮತವನ್ನು ಕೊಡಿ ಅಂತೇಳಿ ಕಣ್ಣೀರ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಕಣ್ಣೀರು ಯಾಕೆ ಹಾಕ್ತಾರೆ? ಅವರೇ ಘೋಷಣೆ ಮಾಡ್ಕೊಂಡು ಅವರೇ 200 ಕೋಟಿ ಅಧಿಕ 200 ಕೋಟಿಗಿಂತ ಅಧಿಕ ನನ್ನ ಹತ್ರ ಅದ ಇದೆ ಅಂತೇಳಿ, ಹಣ ಇದೆ ಅಂತೇಳಿ ಅಧಿಕೃತವಾಗಿ ದಾಖಲೆಯನ್ನು ಕೊಟ್ಟಿದ್ದಾರೆ. ಯಶವಂತಪುರ ಕ್ಷೇತ್ರಾದ್ಯಂತ ಕಣ್ಣೀರನ್ನ ಹಾಕಿ ಸಾಕಷ್ಟು ಜನ ಬೀದಿಲಿ ಹಣ ಆದರೂ ಯಾರಿಗಾನ 1 ಕೆಜಿ ಅಕ್ಕಿ ಕೊಟ್ಟಿದ್ದಾರಾ? ಅವತ್ತು ನಿಮಗೆ ಕಣ್ಣೀರು ಬರಲಿಲ್ವಾ ಜವರೇಗೌಡ್ರೆ? ಇವತ್ತು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮನ್ನು ಯಾರು ನಿಲ್ಲಿ ಅಂತ ಹೇಳಿದಾರ? ಇವತ್ತು ನಾನು ಚುನಾವಣೆಗೆ ನಿಂತಿದ್ದೀನಿ ಅಂತ ಕಣ್ಣೀರು ಸುರಿಸ್ತಾ ಇದ್ದೀರಲ್ಲ, ಜನ ಕಷ್ಟದಲ್ಲಿದ್ದರಲ್ಲ, ಆ ಸಂದರ್ಭದಲ್ಲಿ ನೀವು ಯಾಕೆ ಕಣ್ಣೀರು ಹಾಕಲಿಲ್ಲ? ಬಡವ್ರಿಗೆ ಯಾಕೆ 5 ಕೆಜಿ ಅಕ್ಕಿ ಕೊಡಲಿಲ್ಲ? 1 ಕೆಜಿ ಕೊಟ್ಟಿದ್ದೀರಾ? 1 ಕಾಳು ಕೊಟ್ಟಿದ್ದೀರಾ? ನಿಮಗೂ 1 ಲಕ್ಷ ಮತವನ್ನು 3 ಸಾರಿ ಕೊಟ್ಟಿದ್ದೀರಲ್ಲ, ಅವ್ರು ಏನು ನ್ಯಾಯ ಕೊಟ್ಟಿದ್ದೀರಾ? ನೀವು ಯಾರಿಗಾದರೂ ಏನಾದರೂ ಸ್ಮರಣೆ ಮಾಡ್ತಕ್ಕಂಥ ಕೋವಿಡಲ್ಲಿ ನೀವು ಮಾಡಿದ್ದೀರ ಕೆಲಸ? ನಮ್ಮ ಸನ್ಮಾನ್ಯ ಸೋಮಶೇಖರ್ ಗೌಡರು ಈ ಒಂದು ಯಶವಂತಪುರ ಕ್ಷೇತ್ರ 20 ವರ್ಷಗಳಿಂದ ಇದೇ ಕ್ಷೇತ್ರದಲ್ಲದೆ ಅವರು ಕೂಡ 2 ಬಾರಿ 3 ಬಾರಿ ಸೋತರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಟ್ಕೊಡಲಿಲ್ಲ. ಇವರು 5 ವರ್ಷಕ್ಕೊಂದ್ಸರಿ ಬರ್ತಾರೆ, ಇನ್ನು 2 ತಿಂಗಳು ಚುನಾವಣೆ ಬಂತದೆ, ಆ ಸಂದರ್ಭದಲ್ಲಿ ಬರ್ತಾರೆ, ಕಣ್ಣೀರು ಹಾಕ್ತಾರೆ, ನಮ್ಮ ಮತ ಕೊಡಿ ಅಂತ ಕೇಳ್ತಾರೆ. ಯಾವ ಕಾರಣಕ್ಕೂ ಇಲ್ಲಿ ಆ ಥರ ಬಿಟ್ಕೊಡಲ್ಲ ಸನ್ಮಾನ್ಯ ಸೋಮಶೇಖರ್ ಗೌಡ್ರನ್ನ. ಅವ್ರು ಚೆನ್ನಾಗಿದೆ, ಯಾಕಂತ ಹೇಳಿದ್ರೆ ಅವರೇನು ಹೊಸಬ್ರಲ್ಲ, ಕಳೆದ 25 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲೇ ಇದ್ದು ಪ್ರತಿಯೊಂದು ಮನೇನ ಸಂದರ್ಶನ ಮಾಡಿ ಪ್ರತಿಯೊಬ್ಬರು ಕಷ್ಟ ಸುಖನ ಕೇಳಿರೋಂಥ ವ್ಯಕ್ತಿ. ಅದರಿಂದ ಯಾವುದೇ ಮನೆಗೆ ಹೋದರೂ ನಾವು ಭಾಳ ಒಂದು ಅದ್ಧೂರಿಯಾಗಿ ಸ್ವಾಗತವನ್ನು ಕೋರ್ತಾವ್ರೆ ಹೊರತು ಯಾವುದೇ ವಿರೋಧ ಇಲ್ದಿರ. ನಮ್ಮ ಇಡೀ ನಮ್ಮ ಪಂಚಾಯತಿಲಿ ಭಾಳ ಚೆನ್ನಾಗಿ ಒಂದು ಅಭಿಪ್ರಾಯನ ವ್ಯಕ್ತಪಡಿಸವ್ರೆ, ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ದಿವಸ ಹೇಳ್ಬಾರ್ದು. ನೀವೇ ಕೇಳೋಕ್ಕಿರೋ ಜನಂತ ಇಲ್ಲಿ ಆಗಿರೋ ಕಾರ್ಯಕ್ರಮಗಳು, ಇಲ್ಲಿ ಆಗಿರೋ ಕೆಲಸ ಕಾರ್ಯಗಳು, ಅವು ಮಾಡಿರೋ ಕರೋನಾ ಟೈಮಲ್ಲಿ ಮಾಡಿರತಕ್ಕಂಥ ಸಹಾಯನ ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಡೀ ನಮ್ಮ ಕುಂಬಳಗೂಡು ಪಂಚಾಯಿತಿ ಯಾವತ್ತೂ ಅವ್ರ ಗುಣ ನಾವು ಇರೋವರೆಗೂ ತೀರ್ಸೋಕ್ಕಾಗಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮತ ಯಾವತ್ತಿದ್ರೂ ನಮ್ಮ ಸೋಮಶೇಖರ್ ಸಾಹೇಬರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಟಿ ಸೋಮಶೇಖರ್ ಸಾಹೇಬರು ಕಾರ್ಯವೈಖರಿ ಬಗ್ಗೆ ಒಂದು ಮಾತು ಆಡೋಂಗಿಲ್ಲ. ಪ್ರತಿಯೊಂದು ಕೆಲಸ ಅವರು ತುಂಬ, ಇದರಿಂದ ನಾವು ಯಾವಾಗ ನಮ್ಮ ಊರಿಗೆ ಆಗಲಿ ನಮ್ಮ ಪಂಚಾಯತಿಗೆ ಆಗಲಿ ಒಂದು ಇಂಥ ಕೆಲಸ ಬೇಕು ಅಂದಾಗ ಆಗಲಿ ಅಂತ ಇದು ಮಾಡಿದೋ. ಇದೇ ಲೆವೆಟಲ್ಲಿ ನಾವು ಕಾಂಕ್ರೀಟ್ ಹಾಕಿದಾಗ ಬಂದು ನಮ್ಮ ಕೆರೆ ತುಂಬ ಇದಾಗಿತ್ತು, ಒಣಗಿ ಅದೆಲ್ಲ ಕಸದ್ದು ತೊಟ್ಟಿ ಆಗಿಬಿಟ್ಟಿತ್ತು. ನಾನು ಹೇಳಿದೆ, ಸಾಹೇಬ್ರೆ ನಮ್ಮ ಕೆರೆ ನಾವು ಶುದ್ಧಿ ಮಾಡಿ ಒಂದು ಅದಕ್ಕೆ ಪಾರ್ಕ್ ಮಾಡಬೇಕು ಅಂದಿದ್ದೆ. ಆಗಲಿ ತಗೊಳ್ಳಿ ಮೇಡಮ್ ಅವರೇ ಅಂದರು. ಅದು ಒಂದು 6 ತಿಂಗಳಾಗಿಲ್ಲ, ಅದು ಅಷ್ಟು ಬೇಗ ಅವ್ರು ನಮ್ಮ ಮಾತು ಕೇಳಿ ಅಭಿವೃದ್ಧಿ ಮಾಡಿದೋ. ಇವತ್ತು ನಮ್ಮ ಊರಿನ ಕೆರೆ ಎಷ್ಟು ಚೆನ್ನಾಗೈತೆ ಅಂದರೆ ಎಲ್ಲರಿಗೂ ವಾಕಿಂಗ್ ಪ್ಲೇಸ್ ಆಗೈತೆ. ಇಂಥ ಹಲವಾರು ಕೆಲಸಗಳು ಅವ್ರು ಮಾಡೋರೆ ಖಂಡಿತವಾಗಿ ಆಗುತ್ತೆ. ಯಾಕಂದರೆ ಇಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಮಾಡಿರೋಂಥ ಕಾರ್ಯ ಕೆಲಸ ಪ್ರತಿ ಊರಲ್ಲೂ ಹೋಗಿ ನೋಡಿ, ಕಾಂಕ್ರೀಟ್ ಆಗಿರ್ಬೋದು, ಸ್ಯಾನಿಟ್ರಿ ಆಗಿರ್ಬೋದು, ಮತ್ತು ಈ ಪ್ರತಿಯೊಂದು ಕೆಲಸ ನಾವು ನೀರಿನ ಸಮಸ್ಯೆ ಬಗೆಹರಿಸಿದ್ದಾರೆ. ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನೋಡಿ ಕಾರ್ಯಕರ್ತರಾಗಲಿ ಯಾರೇ ಆಮಿಷಕ್ಕೆ ಊಟ ಬಂದಿರೋರಲ್ಲ, ಸ್ವಂತ ಇಚ್ಛೆಯಿಂದ ಬಂದಿರೋರು. ಮುಂದೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಅವರೇ ಎಮ್ ಎಲ್ ಎ ಕೂಡ ಆಗ್ತಾರೆ, ಅವರೇ ಮಿನಿಸ್ಟರ್ ಕೂಡ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಯಾರನ್ನು ನಿಂದಿಸದು ಹುಲಿಯ ವೇಷದ ಕೋವುವುದು, ಸತ್ಯ ಯಾರನ್ನು ನೋಯಿಸದು ಪಾಪ ತೊಳೆಯುವ ಗಂಗೆಯದು. ಕಳೆದ
ಇಪ್ಪತ್ತು ವರ್ಷಗಳಿಂದ ಸತತವಾಗಿ ನಮ್ಮ ಕ್ಷೇತ್ರದಲ್ಲಿ ಹಗಲು ಇರುಳು ಅಂದಿರ ಶ್ರಮಿಸ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಕೋವಿಡ್ ಸಂದರ್ಭದಲ್ಲಂತೂ ಈ ಕ್ಷೇತ್ರದ ಮನೆ ಮಗನಾಗಿ ದುಡಿದಿದ್ದಾರೆ. ಎಲ್ಲ ಬೇರೆ ನಾಯಕರುಗಳು ಮನೆಯೊಳಗಿದ್ರು, ಅವರು ಸೋಮಶೇಖರ್ ಮತ್ತು ಅವ್ರ ಮಗ ಎಲ್ಲ ಕಾರ್ಯಕರ್ತರು ಮನೆಗಳಿಗೂ ಭೇಟಿ ಕೊಟ್ಟು ಎಲ್ಲ ಗ್ರಾಮಗಳಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಫುಡ್ ಕಿಟ್ ಕೊಡೋದಾಗಿರ್ಬೋದು, ಹೆಲ್ತ್ ಕಿಟ್ ಕೊಡೋದಾಗಿರ್ಬೋದು, ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಬೆಡ್ ವ್ಯವಸ್ಥೆ ಮಾಡೋದಾಗಿರ್ಬೋದು, ಈ ಪ್ರತಿಯೊಂದು ವ್ಯವಸ್ಥೆನೂ ಆ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನೇ ಹಂಗು ತೊರೆದು ಮಾಡಿದ್ದಾರೆ. ಅಂಥ ವಿಚಾರದಲ್ಲಿ ಬೇರೆ ಯಾವ ನಾಯಕರು ಸಹ ಈ ಥರ ಒಂದು ಕಾರ್ಯಗಳು ಮಾಡಲ್ಲ. ಇವ್ರು ಸಿಕ್ಕಿರೋದು ನಮ್ಮೆಲ್ಲರೂ ಒಂದು ಭಾಗ್ಯ ಅಂತ ತಿಳ್ಕೊತೀವಿ. ಇವತ್ತು ಹೇಳ್ಬೋದು, ಯಾರಿಗೋ ದುಡ್ಡು ಕೊಟ್ಬಿಟ್ಟು ಟಿ ವಿ ಚಾನೆಲ್ಗಳಲ್ಲಿ ಹೇಳ್ಬೋದು ಸೋಮಶೇಖರ್ ಏನು ಕೆಲಸ ಮಾಡಿಸಿಲ್ಲ ಅಂತ, ಖಂಡಿತವಾಗ್ಲೂ ಅದು ಸತ ಸುಳ್ಳು. ಈ ದುಡ್ಡು ಕೊಟ್ಟು ಅವರು ಪ್ರಚಾರ ತೊಗೊಳ್ತಾ ಇದ್ದಾರೆ ವಿನಃ 24/7 ಕೆಲಸ ಮಾಡ್ತಿರೋವಂಥ ವ್ಯಕ್ತಿ ಈ ಏಕೈಕ ಕರ್ನಾಟಕದಲ್ಲಿ ಯಾರಾದರೂ ಇದ್ದಾರೆ ಅದು ಎಸ್ ಟಿ ಸೋಮಶೇಖರ್ ಗೌಡರು. ಅಂಥವ್ರನ್ನ ನಾವು ಶಾಸಕರನ್ನಾಗಿ ಪಡೆದಿದ್ದೀವಿ ಅಂದರೆ ನಾವು ಈ ಯಶವಂತಪುರ ಕ್ಷೇತ್ರದ ಜನತೆ ಎಲ್ಲ ಪುಣ್ಯವಂತರು ಅಂತ ತಿಳಿತೀವಿ. ಈ ಸಾರಿನೂ 23ರಲ್ಲಿ ಅವರು ಅತಿ ಹೆಚ್ಚಿನ ಮತಗಳಲ್ಲಿ ಲೀಡ್ ತಗೊಂಡು ಗೆಲ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮ ಸಾಹೇಬ ಸೋಮಶೇಖರ್ ಸಾಹೇಬರು ಅಭಿವೃದ್ಧಿಗೆ ಅವ್ರಿಗೆ ಬೇರೆ ಸಾಟಿನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಎಲ್ಲಿ ನೋಡಿ ಯಾವುದೇ ಊರಿಗೆ ಹೋದ್ರೂ ಸಹ ಒಂದು ಎಲ್ಲೂ ಮಣ್ಣು ರೋಡ್ ಇಲ್ಲ, ಎಲ್ಲ ಸಿಮೆಂಟ್ ರೋಡ್ ಟಾರ್ ರೋಡ್ ಐತೆ. ನಾವು ಹಿಂದೆ ಜೆ ಡಿ ಎಸ್ ಅಲ್ಲಿ ಇದ್ರೂ ಸಹ ನಾವು ಸೋಮಶೇಖರ್ ಒಂದು ಅವರ ಸೋಮಶೇಖರ್ ಗೌಡ ಅವರ ಒಂದು ಅಭಿವೃದ್ಧಿ ಒಂದು ಕೆಲಸ ಕಂಡು ನೋಡಿ ನಾವು ಜೊತೆ ಸೇರಿ 1.5 ವರ್ಷದಿಂದ ಅವ್ರ ಜೊತೆಲೇ ಇದ್ದೀವಿ. ನಾವು 1.5 ವರ್ಷದಿಂದ ನೋಡ್ತಾ ಇದ್ದೀವಿ ಅವ್ರ ಕೆಲಸ ಕಾರ್ಯ ಒಳಗೆ ಮತ್ತು ಅವರ ಒಂದು ಸಮಾಜದ ಸೇವೆದ ಒಂದು ಅಭಿವೃದ್ಧಿಯಿಂದ ನಾವು ಅವ್ರ ಜೊತೆಯಲ್ಲಿ ಎಲ್ಲರೂ ಮನೆ ಮನೆಗೆ ತೆರವಿ ತೆರಳಿ ನಾವು ಓಟ್ ಮತನ್ನು ಕೇಳ್ತಾ ಇದ್ದೀವಿ. ಎಲ್ಲರೂ ಉತ್ಸಾಹದಿಂದ ಜನರು ನಮಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಈ ಸಲಿನ ಸಹ 2023ಕ್ಕೂ ಸಹ ನಾವು ಸೋಮಶೇಖರ್ ಗೌಡರೇ ಗೆಲ್ಸೋಕ್ಕೆ ನಾವೆಲ್ಲರೂ ಇಷ್ಟಪಟ್ಟಿದ್ದೀವಿ. ಚೇತ ನೋಡ್ಕೊಳ್ಳಿ, ಅವ್ರು ಗೆಲ್ತಾರ ಇಲ್ವಂದ ಇಲ್ಲಿ ಅಭಿವೃದ್ಧಿ ಅವ್ರು ಕುಮಾರಸ್ವಾಮಿ ಅವರು ಚನ್ನಪಾಂಡ ಇಲ್ಲಿ ಚನ್ನಪಾಂಡದೊಳಗೆ ಲಾಸ್ಟ್ ಟೈಮ್ ಎಲೆಕ್ಷನ್ದೊಳಗೆ ಇದ್ದಿದ್ರು, ಎಲೆಕ್ಷನ್ದೊಳಗೆ ಇದು ಎಮ್ ಎಲ್ ಎ ಆಗಿದ್ರು ಚನ್ನಪಾಂಡದೊಳಗೆ ಅವ್ರು ಏನು ಮಾಡೋಕ್ಕೆ ಇನ್ನು ಇಲ್ಲಿ ಮಾಡ್ತಾರಾ ಕರೋನಾ ಟೈಮಲ್ಲಿ ನಮ್ಮ ಸೋಮಶೇಖರ್ ಗೌಡರು ಮನೆ ಮನೆ ಕಿಟ್ಟು ಹಂಚಿದ್ದಾರೆ. ಯಾರೇ ಜಾತಿ ಮತ ನೋಡಿದೆ ಎಲ್ರಿಗೂ ಯಾರ ಮನೆಯಲ್ಲಿ ಸಾವಾಗಿದೆ ಅವ್ರಿಗೆ 1 ಲಕ್ಷ ಅಮೌಂಟ್ ಕೊಡಿ. ಇದೇ ಕುಮಾರಸ್ವಾಮಿ ಆಗ್ಬೋದು ಜವರೇಗೌಡರು ಆಗಿ ಯಾರಾದ್ರೂ ಒಬ್ಬರು ಬಂದಿಲ್ಲ ಇಲ್ಲಿ ಕರೋನಾ ಟೈಮಲ್ಲೂ ಬಂದಿಲ್ಲ, 10 ರೂಪಾಯಿ ಕೊಟ್ಟಿಲ್ಲ, ಏನೂ ಇಲ್ಲ. ಅವ್ರು ಸುಮ್ಮನೆ ಇವಾಗ 5 ವರ್ಷಕ್ಕೊಂದ್ಸಲ ಬರ್ತಾರೆ ಹೋಗ್ತಾರೆ ಅಷ್ಟೇ. ಜವರೇಗೌಡರು ಏನಿದ್ರು ಕುಮಾರಸ್ವಾಮಿ ಜವರೇಗೌಡರು ಏನಿದ್ರು ಬರೀ ಅಳೋದು, ಬರೀ 5 ವರ್ಷಕ್ಕೊಂದ್ಸತಿ ಬರೋದು ಅಷ್ಟು ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಅವ್ರದ್ದು ಕೆಲಸ ಆಗಿಲ್ಲ, ಏನೂ ಮಾಡಿಲ್ಲ. ದಯವಿಟ್ಟು ಅವ್ರು ಮಾಡ್ತಾರೆ ಸುಮ್ಮನೆ ಮಾತಾಡೋಕೆ ಅಷ್ಟೇ, ನೀನೆ ಯಾವುದೇ ಕಾರಣಕ್ಕೂ ಅವ್ರು ಗೆಲ್ಲೋದಿಲ್ಲ, ಅವ್ರು ಬರ್ಲಿಕ್ಕೆ ಹೋಗೋದಿಲ್ಲ, ಸುಮ್ಮನೆ ಹೇಳ್ತಾ ಇದಾರೆ ಅಷ್ಟೇ. ಇವಾಗ ಯಾವುದೇ ಕಾರಣಕ್ಕೂ ನಮ್ಮ ಸೋಮಶೇಖರ್ ಗೌಡರು ಗೆಲ್ಲೋದು 50,000 ಮತಗಳಿಂದ ನಮ್ಮ ಸೋಮಶೇಖರ್ ಗೌಡರು ಗೆದ್ದಾರೆ. 100% ಇದರಲ್ಲಿ ಎರಡು ಮಾತಿಲ್ಲ, 100 ಸತ್ಯ. ಒಂದು 70,000 ಇದು 224 ಅಜೆಸ್ಟರ್ ರೀಡಿಂಗ್ ಕೇಳ್ತಾರೆ ಅಂದರೆ ನಮ್ಮ ಸೋಮಶೇಖರ್ ಸಾಹೇಬರು ಯಾಕೆಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ. ಮತ್ತು 5 ವರ್ಷ ಮನೆಗಳಿಲ್ಲ, ಅಪ್ಪ ಮಗ ಬೀದಿ ಬೀದಿಲಿ ಎಲ್ಲ ಹಳ್ಳಿ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿ ಒಂದು ಯಾವುದೇ ಕೆಲಸ ಕಾರ್ಯ ಇರಲಿ, ಮದುವೆಗಳಿರಲಿ, ಒಂದು ಕಷ್ಟ ಇರಲಿ, ಒಂದು ಸಾವಾಗಲಿ ಬಂದು ಸ್ಪಂದಿಸ್ತಾರೆ. ರಾತ್ರಿ 1 ಗಂಟೆ ಫೋನ್ ಮಾಡಿದ್ರು ಸ್ಪಂದಿಸುವಂಥ ವ್ಯಕ್ತಿ ಯಾರನ್ನ ಇದ್ದರೆ ಅದು ಸೋಮಶೇಖರ್ ಗೌಡರು. ರಾತ್ರಿ 1 ಗಂಟೆ 2 ಗಂಟೆ ಫೋನ್ ಮಾಡಲಿ, ಏನು ಬಿಡೋದು ಚೆನ್ನಾಗಿದೆಯಾ ಅಂತಾರೆ ಒಟ್ಟಿನಲ್ಲಿ, ಇಲ್ಲ ಫೋನ್ ಎತ್ತಲ್ಲ ಅನ್ನಲ್ಲ, ಏನು ಪ್ರಾಬ್ಲಮ್, ಏನು ಕಷ್ಟ, ಏನು ಇದು ಬಂದು ಎಲ್ಲರಿಗೂ ಜಾತಿ ಭೇದ ನೋಡಲ್ಲ, ಎಲ್ಲ ಜಾತಿ ಒಂದೇ ನಾವು ಅಂತೇಳಿ ರಾತ್ರಿ ಆಗಲು ಕೆಲಸ ಮಾಡ್ತಾರೆ. ಅವ್ರಿಗೆ ಜನ ಮಾತಾ ಕೊಡೋದ್ರಿಂದ ಯಾರು ಕೊಡ್ತಾರೆ? 5 ವರ್ಷಕ್ಕೆ ಬರೋರು ಕೊಡ್ತಾರಾ? ಡೈಲಿ ಬಂದು ನಮ್ಮ ಜೊತೆದವ್ರು ಕೊಡ್ತಾರೆ. ನಾವು ಅಲ್ಲೇ ಇದ್ದವರು ನೋಡಿದ್ದೀವಿ, ನಾವು ಇವ್ರ ಕಾರ್ಯ ಕೆಲಸಗಳು ನೋಡಿ ಮೆಚ್ಚಿ ನಾವು ಜೆ ಡಿ ಎಸ್ಸಿಂದ ಬಿಟ್ಟು ನಾವು ಬಿ ಜೆ ಪಿ ಬಂದು ಸೇರಿಕೊಂಡು ಒಳ್ಳೆ ವ್ಯಕ್ತಿ. ಈ ಥರ ವ್ಯಕ್ತಿ 1 ಕೋಟಿಗೆ ಒಬ್ಬರು ಸಿಗಲ್ಲ, ಇದು 100ಕ್ಕೆ 100 ಸತ್ಯ. ಸೋಮಶೇಖರ್ ಗೌಡರು ಒಳ್ಳೆ ಮನಸ್ಸು, ಹಾಲಿನಂಥ ಮನಸ್ಸು, ಒಳ್ಳೆ ವ್ಯಕ್ತಿ. ಇಂಥವ್ರಿಗೆ ಜನ ಓಟ್ ಹಾಕೋದ್ರಿಂದ ಯಾರಿಗೆ ಹಾಕೋಣ? 5 ವರ್ಷಕ್ಕೆ ಬರೋರ್ಗೆ ಹಾಕೋಣ, ಮತ್ತು ಡೈಲಿ ಬರೋರ್ಗೆ ಹಾಕೋಣ. ಜನ ಯಾರು ಒಂದೇ 1% ಅವ್ರ ಬಗ್ಗೆ ಕಂಪ್ಲೇಂಟ್ ಏನು ಹೇಳಲ್ಲ, ಒಳ್ಳೆ ವ್ಯಕ್ತಿ, ಕೆಲಸ ಮಾಡ್ತಾರೆ. ಸರ್, ಇವತ್ತು ಕಣ್ಣೀರಿಗಿಂತ ಅಭಿವೃದ್ಧಿನೇ ಒಂದು ಮೇಲುಗೈ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಯಾಕೆಂದರೆ ಇಡೀ ಕ್ಷೇತ್ರದಲ್ಲಿ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಗೌಡರು ಕೊರೋನಾ ಬಂದಂಥ ಕಾಲದಲ್ಲಿ ಅವ್ರು ಮಾಡಿದ್ದ ಒಂದು ಸಹಾಯ ಇರ್ಬೋದು, ಮನೆ ಮನೆಗೆ ಕಿಟ್ ಕೊಟ್ಟಿರೋದು, ವ್ಯಾಕ್ಸಿನೇಷನ್ ಇರ್ಬೋದು, ಹಾಗೆ ಪ್ರತಿಯೊಂದಕ್ಕೂ ಸ್ಪಂದಿಸಿ ಏನು ಸಾವಾಗಿದೆ, ಸಾವಾಗಿರೋಂಥ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿರೋದಿರ್ಬೋದು. ಕೊರೋನಾ ಬಂದಂಥ ಕಾಲದಲ್ಲಿ ಒಬ್ಬ ಪೇಷಂಟ್ ಅಡ್ಮಿಂಟ್ ಆದಾಗ ಅವ್ರಿಗೆ ವೈಯಕ್ತಿಕವಾಗಿ 45-50 ಸಾವಿರ ಹಣ ಒಂದು ಕೊಟ್ಟಿರೋದಿರ್ಬೋದು, ಮೆಡಿಕಲ್ ಕಿಟ್ ಕೊಟ್ಟಿರೋದಿರ್ಬೋದು, ಹೀಗೆ ಹಲವಾರು ಅವರು ಕೆಲಸ ಕಾರ್ಯಗಳನ್ನು
ಸ್ವಂತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕಣ್ಣೀರು ಏನು ಲೆಕ್ಕಕ್ಕಿಲ್ಲ, ಕಣ್ಣೀರೇನು ಎಲ್ಲರೂ ಸೂರಿಸ್ತಾರೆ, ಕಣ್ಣೀರು ಲೆಕ್ಕಕ್ಕಿಲ್ಲ. ಅವರ ಅಭಿವೃದ್ಧಿಯೇ ಈ ಕ್ಷೇತ್ರದ ಒಂದು ಅಜೆಂಡಾ. ಸರ್, ರಾಜ್ಯಕ್ಕೆ ಎಷ್ಟು ಲೀಡ್ ಆಗುತ್ತೆ ಇದು ಈ ಕ್ಷೇತ್ರ? ರಾಜ್ಯಕ್ಕೆ ಎಷ್ಟು ಲೀಡ್ ಆಗಲೇಬೇಕು, ಹಾಗೆ ಆಗುತ್ತೆ. ಅವರು ಇನ್ನೊಂದು ಸೋಮಶೇಖರ್ ಬಗ್ಗೆ ಏನು ಹೇಳಬೇಕು ಅಂದರೆ, ಪಕ್ಷ ಒಂದು ಕಡೆ ಆದರೆ ಅವ್ರಿಗೆ ಅಭಿಮಾನಿಗಳು ಅಂತ ಸುಮಾರು ಜನ ಇದ್ದಾರೆ. ಅವ್ರ ವ್ಯಕ್ತಿ ಒಂದು ಒಳ್ಳೆ ಗುಣ. ಅವರು ಈ ಕರೋನಾ ಟೈಮಲ್ಲಿ ಅವ್ರು ಮಾಡಿರೋ ಸಹಾಯ ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದ ಜನ ಮರೆಯೋದಿಲ್ಲ. ಈ ಬೀದಿಲಿ ಹೋಗಿರೋ ನಾಯಿಗೆ ಎರಡು ಬಿಸ್ಕೆಟ್ ಹಾಕಲಿಲ್ಲ ರೀ ಬೇರೆಯವರು, ಬೇರೆ ಪಕ್ಷದವರು ಬೀದಿಲಿರೋ ನಾಯಿಗೆ ಎರಡು ಬಿಸ್ಕೆಟ್ ಹಾಕಲಿಲ್ಲ ಅಂತ. ಇಡೀ ಕ್ಷೇತ್ರದಲ್ಲಿ ಅವರು ಸ್ವಂತ ಹಣದಿಂದ ಇಡೀ ಕ್ಷೇತ್ರದಲ್ಲಿ ಅವರು ಜನನ ಬದುಕಿಸಿದ್ದಾರೆ ಅಂದರೆ ದಯವಿ ಅವ್ರಿಗೆ ಗ್ರೇಟ್ ಅಂತಲೇ ಹೇಳ್ಬೋದು. ಮತ್ತೆ ರಾಜ್ಯದ ಸಚಿವರಾಗಿ ಕಾಣ್ತೀರಾ 2023? 2023ಕ್ಕೆ ಅನುಮಾನನೇ ಇಲ್ಲ. 65-70 ಸಾವಿರ ಲೀಡಿಂಗ್ ಅಲ್ಲಿ ಗೆಲ್ತಾರೆ. ಈ ಸರ್ಕಾರ ರಚನೆ ಮಾಡಿ ನಮ್ಮ ಶಾಸಕರು ಸಚಿವರಂತೂ ಹಾಗೆ ಆಗ್ತಾರೆ. ಸರ್, ಕುಂಬಳಗೂಡು ಗ್ರಾಮ ಪಂಚಾಯತಿ ಎಷ್ಟು ಲೀಡ್ ಕೊಡ್ಬೇಕು ಸರ್? ಸರ್, ಕುಂಬಳಗೂಡು ಗ್ರಾಮ ಪಂಚಾಯತಿಲಿ ಇವಾಗ ನಮಗೆ ತಾಲೂಕು ಪಂಚಾಯತಿ ಕೃಷ್ಣಪ್ಪನವರು, ಜಿಲ್ಲಾ ಪಂಚಾಯತಿ ನರಸಿಂಹಮೂರ್ತಿರವರು ಸಹ JDS ಅನ್ನು ತೊರೆದು BJP ಪಕ್ಷಕ್ಕೆ ಬಂದಿದ್ದಾರೆ. ನಮಗಿವಾಗ ST ಸೋಮಶೇಖರ್ ಗೌಡರಿಗೆ ಒಂದು ಎಡಗೈ ಬಲಗೈ ಬಲ ಬಂದಂಗೆ ಆಗಿದೆ. ಹಾಗಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಲಿ 75% ನಾವು ಲೀಡಿಂಗಲ್ಲಿ ನಾವು ಕೊಡ್ತೀವಿ.